ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಿಸುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಆದ್ದರಿಂದ ಕೂಡಲೇ ಕೇಂದ್ರ ಸರ್ಕಾರವನ್ನ ವಜಾಗೊಳಿಸುವಂತೆ ಆಗ್ರಹಿಸಿ ಎನ್ಎಸ್ಯುಐ ವತಿಯಿಂದ ಜಿಲ್ಲಾಧಿಕಾರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ನಿಯಂತ್ರಿಸಲು ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಮನಸ್ಸಿಗೆ ಬಂದಂತೆ ಹೆಚ್ಚಳ ಮಾಡಿದೆ. ಪಂಚರಾಜ್ಯ ಚುನಾವಣೆ ಕೇಂದ್ರ ಸರ್ಕಾರವು ತೈಲ ದರವನ್ನ ಕಡಿಮೆ ಮಾಡಿತ್ತು. ಇದೀಗ ರಷ್ಯಾ ಉಕ್ರೇನ್ ಯುದ್ಧದ ನೆಪದಲ್ಲಿ ಮತ್ತೆ ಏರಿಕೆ ಮಾಡ್ತಾ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರವನ್ನ ವಜಾಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ವಸ್ತುಗಳ ಮೇಲೆ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ. ಪ್ರತಿದಿನ ಪ್ರತಿನಿತ್ಯ ಪೈಸೆ ಪೈಸೆಯಲ್ಲಿ ಬೆಲೆ ಏರಿಕೆಯನ್ನ ಮಾಡ್ತಾ ಇದ್ದಾರೆ. ಅದೇ ಇದು ಜನಸಾಮಾನ್ಯರಿಗೆ ತುಂಬಾ ಹೊರೆ ಆಗ್ತಿದೆ, ಅದರಲ್ಲೂ ವಿದ್ಯಾರ್ಥಿಗಳಿಗಂತೂ ತುಂಬಾ ಹೊರೆ ಆಗ್ತಿದೆ. ಬಡ ವರ್ಗದವರು, ಮಧ್ಯಮ ವರ್ಗದವರು ಕಾಲೇಜಿಗೆ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಮನೆಯನ್ನು ಸಹ ಸಾಕ್ತಾ ಇರ್ತಾರೆ, ಹಾಗೆ ಓಡಾಡಲಿಕ್ಕೆ ಗಾಡಿನೂ ಸಹ ಬಳಸ್ತಾ ಇರ್ತಾರೆ. ಆದರೆ ಈಗ ಅವರಿಗೆ ಇರತಕ್ಕಂಥ ಸಂಬಳ ಯಾವುದೇ ರೀತಿ ಇನ್ಕ್ರೀಸ್ ಆಗಿರಲ್ಲ. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತು ದಿನನಿತ್ಯದ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದ್ದರೆ ಎಲ್ಲ ವರ್ಗದ ಜನರಿಗೂ ಜನಸಾಮಾನ್ಯರಿಗೂ ತುಂಬ ಹೊರೆ ಆಗ್ತಿದೆ. ದಯಮಾಡಿ ಕೇಂದ್ರ ಸರ್ಕಾರ ಆಗಿರ್ಬೋದು ಹಾಗೂ ರಾಜ್ಯ ಸರ್ಕಾರ ಏನು ತೆರಿಗೆ ಹಣ ಇದೆ ಅದನ್ನು ಕಡಿಮೆ ಮಾಡಿಬಿಟ್ಟು ಪೆಟ್ರೋಲ್ ಬೆಲೆ ಆಗಿರ್ಬೋದು ಹಾಗೂ ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಬೇಕು. ರಾಜ್ಯಪಾಲರು ಆಗ ಕೂಡಲೇ ಮಧ್ಯಪ್ರವೇಶಿಸಿ ಈ ಸರ್ಕಾರವನ್ನು ವಜಾ ಮಾಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲೆ ಎನ್ಎಸ್ಸಿ ವತಿಯಿಂದ ಎಚ್ಚರಿಸ್ತಾ ಇದ್ದೀವಿ. ಹಾಗಾಗಿ ಇದು ವೆಹಿಕಲ್ನ ಚಟ್ಟ ಮಾಡಿ ಮೆರವಣಿಗೆ ಮಾಡುವ ಮುಖಾಂತರ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ದೀವಿ.